ನಮಸ್ಕಾರ ವೀಕ್ಷಕರೇ, ಮೂಗುವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ ಜಗದ್ವಿಖ್ಯಾತ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರ 162ನೇ ಜನ್ಮದಿನೋತ್ಸವ ಹಾಗೂ ಭಾರತ ರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣನ್ನವರ 134ನೇ ಜನ್ಮದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ನಗರದ ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ ಸರ್ ಎಂ ವಿಶ್ವೇಶ್ವರಯ್ಯನವರ 162ನೇ ಜನ್ಮದಿನೋತ್ಸವ ಹಾಗೂ ಭಾರತ ರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರ 134ನೇ ಜನ್ಮದಿನಾಚರಣೆಯನ್ನು ಶ್ರೀದೇವಿ ಆಸ್ಪತ್ರೆಯ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜನಸಂಪನ್ಮೂಲ ಇಲಾಖೆಯ ನಿವೃತ್ತ ಕಾರ್ಯದರ್ಶಿಯಾದ ಕೆ ಜಯಪ್ರಕಾಶ್ರವರು, ವಿದ್ಯಾರ್ಥಿಗಳು ಸರ್ ಎಂ ವಿಶ್ವೇಶ್ವರಯ್ಯನವರಂತೆ ಜೀವನದಲ್ಲಿ ಸತತ ಪರಿಶ್ರಮ, ಸಮಯಪ್ರಜ್ಞೆ, ಶಿಸ್ತುಬದ್ಧ ಅಧ್ಯಯನ ಮತ್ತು ಅಭಿವೃದ್ಧಿಯೊಡಗಿನ ನೋಟ ಮುಂದುವರಿಸಿದರೆ ಜೀವನದಲ್ಲಿ ಯಶಸ್ಸು ಸಾಧ್ಯ, ಯಾವುದೇ ಕಾರಣಕ್ಕೂ ವಿಮುಖರಾಗದೆ ಸಾಗಿದರೆ ಗೆಲುವು ಮತ್ತು ಗುರಿ ಮುಟ್ಟಬಹುದೆಂಬುದನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಹಲವಾರು ಸಾಧನೆಗಳ ಮೂಲಕ ತೋರಿಸಿಕೊಟ್ಟಿದ್ದಾರೆ ಎಂದರು. ಎಫೆಕ್ಟಿಂಗ್ ಪ್ರಮೋಷನ್ಸ್ ಪ್ರಮೋಷನ್ಸ್ ಕೊಡ್ತಾ ಇಲ್ಲ. ಬಾಂಬೆ ಪ್ರಾವಿನ್ಸ್ ಅಲ್ಲಿ ಅದೊಂದು ವಿಧೇಯಕ ಮಾಡ್ಕೋಬಿಟ್ಟಿದೆ. ಸರ್ ಎಂ ವಿ ಫೆಲ್ಟ್ ದಟ್ ಡೆಸ್ಪೈಟ್ ರೆಂಡರಿಂಗ್ 23 ಇಯರ್ಸ್ ಆಫ್ ಸರ್ವಿಸ್, ದೇರ್ ವುಡ್ ಬಿ ನೋ ಚಾನ್ಸ್ ಫಾರ್ ಹಿಮ್ ಟು ರೈಸ್ ಟು ದ ಲೆವೆಲ್ ಆಫ್ ಚೀಫ್ ಇಂಜಿನಿಯರ್. ಇಟ್ ಟುಕ್ ಡಿಸ್ಪ್ಲೇಷರ್, ಆಪ್ಟೆಡ್ ಫಾರ್ ಅವೈಲಿಂಗ್ ರಿಟೈರ್ಮೆಂಟ್, ರಿಟೈರ್ಡ್ ಆಗ್ಬಿಡೋಣ ಅಂತ ಒಂದು ಧೋರಣೆ ಹೇಳಿದ್ರು ಸ್ಟ್ರೈಟ್ ಆಗಿ. ಡ್ಯೂರಿಂಗ್ ದೋಸ್ ಟೈಮ್ಸ್ 25 ಇಯರ್ಸ್ ವಾಸ್ ದ ಮಿನಿಮಮ್ ಪೀರಿಯಡ್ ಫಾರ್ ಅವೈಲಿಂಗ್ ಎನಿ ಪೆನ್ಷನ್ ಬೆನಿಫಿಟ್ಸ್. 23 ಇಯರ್ಸ್ ಸರ್ವಿಸ್ ಮಾಡಿದ್ರೆ 25 ಇಯರ್ಸ್ ವಾಸ್ ದಿ ನಾರ್ಮ್ ಫಾರ್ ಅವೈಲಿಂಗ್ ಪೆನ್ಷನ್ ಬೆನಿಫಿಟ್ಸ್. ನಿವೃತ್ತಿ ಜೀವನದ ಸೌಲಭ್ಯ ಪಡಿಬೇಕಾದ್ರೆ 25 ವರ್ಷ ಮಿನಿಮಮ್ ಮಾಡಬೇಕಾದ್ರೆ, ಇನ್ಸ್ಪೈಟ್ ಆಫ್ ನೋಯಿಂಗ್ ದ ಸೇಮ್, ಗೊತ್ತಿದ್ರು ಸಹಿತ ಸರ್ ಎಂ ವಿ ಔಟ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಈ ಡಿಸೈಡೆಡ್ ಟು ಕ್ವಿಟ್ ದ ಪೋಸ್ಟ್, ನಾಟ್ ಬಾದರಿಂಗ್ ಟು ವರ್ಡ್ಸ್ ಅವೈಲಿಂಗ್ ಎನಿ ಪೆನ್ಷನ್ ಬೆನಿಫಿಟ್ಸ್. ಬೇಡ ಹೋಗಿ ನಿಮ್ದು ದೀನ್ ಗವರ್ನರ್ ಲಾರ್ಡ್ ಸಡನ್ ಟೇಕಿಂಗ್ ನೋಟ್ ಆಫ್ ಈಸ್ ಕೆಪಾಸಿಟಿ, ಎಫಿಷಿಯನ್ಸಿ ಅಂಡ್ ಹಾರ್ಡ್ ವರ್ಕ್ ಆರ್ಡರ್ಡ್ ಫಾರ್ ಫುಲ್ ಸ್ಕೇಲ್ ಪೆನ್ಷನ್ ಬೆನಿಫಿಟ್ಸ್. ನೋಡಿ ಅವರ ದೃಢ ನಿಲುವು ಹೇಗಿತ್ತು ಅನ್ನೋದಕ್ಕೆ ಇದು ಒಂದು ವಿಚಾರ. ಇನ್ನೊಂದು ಸಣ್ಣ ವಿಚಾರ ಬಗ್ಗೆ, ಯಾಕಂದ್ರೆ ಇವಾಗ ಸರ್ ಎಂ ವಿ ಅಂದಾಗ ವಿ ನೀಡ್ ಟು ಶೇರ್ ಸಮಥಿಂಗ್ ನ್ಯೂ ಅಬೌಟ್ ಸರ್ ಎಂ ವಿ. ಸರ್ ಎಂ ವಿ ಅವರ ಬಗ್ಗೆ ಅವರ ನೈಜ ಜೀವನದ ಒಂದು ಟ್ರೂ ಇನ್ಸಿಡೆಂಟ್ ನ ನಾವು ಶೇರ್ ಮಾಡ್ತಕ್ಕಂತ ದಿವಸ ಅಂತ ನಾನು ಕೂಡ ಭಾವಿಸ್ತೇನೆ. ಅವರು ಬಾಂಬೆ ಪ್ರಾವಿನ್ಸ್ ಅಲ್ಲಿ ಬ್ಲಾಕ್ ಸಿಸ್ಟಮ್ ಆಫ್ ಇರಿಗೇಷನ್ ನ 1899 ಬ್ಲಾಕ್ ಸಿಸ್ಟಮ್ ಆಫ್ ಇರಿಗೇಷನ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಪೈಲಟ್ ಅಲ್ಲಿ. ನಾನು ಮೊನ್ನೆ ಪ್ರಜಾಪ್ರಗತಿನಲ್ಲಿ ಅದ್ರ ಬಗ್ಗೆ ಒಂದು ರೈಟ್ ಅಪ್ ಕೊಟ್ಟಿದ್ದಾರೆ. ಬ್ಲಾಕ್ ಸಿಸ್ಟಮ್ ಆಫ್ ಇರಿಗೇಷನ್ ಅಂದ್ರೆ ಏನು? ಡಿವೈಡಿಂಗ್ ದಿ ಕಮಾಂಡ್ ಏರಿಯಾ ಇನ್ ಟು 3 ಪಾರ್ಟ್ಸ್. ಈ ಒಂದು 30,000 ಎಕರೆ ಒಂದು ಅಚ್ಚುಕಟ್ಟಿದೆ. ಇನ್ನು ಇದೇ ಸಂದರ್ಭದಲ್ಲಿ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ಡಾಕ್ಟರ್ ಗಂಗಾಧರ್ ಕೊಡ್ಲಿಯವರು ಮಾತನಾಡುತ್ತಾ, ಗುರುವು ಸಾಕ್ಷಾತ್ ಪರಬ್ರಹ್ಮನೆಂದರೆ ಅದು ಉತ್ತಮ ಸಮಾಜದ ನಿರ್ಮಾಣ, ತನ್ಮೂಲಕ ಉತ್ತಮ ದೇಶ ಮತ್ತು ಜಗತ್ತಿನ ನಿರ್ಮಾಣವಾಗಿತ್ತು. ಉಪನ್ಯಾಸಕರು ಸದಾ ತಮ್ಮ ಶಿಷ್ಯರಲ್ಲಿ ಓದಿನ ಬಗ್ಗೆ ಒಲವು ಮತ್ತು ವಿಶ್ವಾಸ ಮೂಡಿಸುವ ಕೆಲಸ ಮಾಡಬೇಕು ಎಂದರು. ಈಗ ಪಠ್ಯಕ್ರಮ ಬದಲಿಸಬೇಕಾಗಿದೆ, ಸಿಲೆಬಸ್. ದಯವಿಟ್ಟು ಈಗಿನ ಪಠ್ಯಕ್ರಮ ಸರ್ಕಾರ ಮಾಡ್ತಾರಲ್ಲ ಅದನ್ನು ತಿಳಿಸ್ಬೇಡಿ. ಅದು ಬೇರೆ, ಎನ್ ಇ ಪಿ ಬೇರೆ, ಮತ್ತು ಕನ್ನಡ ಸ್ಕೂಲ್ ತರಗತಿ ಪಠ್ಯಕ್ರಮಗಳೇ ಬೇರೆ. ಅದು ಒಂದು ದೊಡ್ಡ ದ್ವಂದ್ವ. ಆದರೆ ವಿಶೇಷದ ಹಾಗಲ್ಲ, ಅದು ಇಂಜಿನಿಯರಿಂಗ್ ಕಾಲೇಜಿನ 23 ವರ್ಷದ ಒಬ್ಬ ಹುಡುಗ ಮುಗಿಸಿದಾಗ 23 ವರ್ಷ ಅವರಿಗೆ, ಆಗ ಅವ್ರನ್ನ ಪಠ್ಯಕ್ರಮ ಕರೀತಾರೆ. ಯಾಕೆಂದ್ರೆ ಶಿಕ್ಷಣದ ಒಂದು ಪ್ರಭುತ್ವ ಮತ್ತು ಅದರ ಬರ್ತಕ್ಕಂಥ ವಿಚಾರಧಾರೆಗಳ ಬಗ್ಗೆ ಸರ್ ವಿಶ್ವೇಶ್ವರ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಕಾಣ್ತಾರೆ. ಹಾಗಾದ್ರೆ ಆ ಪೂನಾದಲ್ಲಿ ನೀರಾವರಿ ಇಲಾಖೆಗೆ ಅವರು ಸೇರಿದ್ದಾರೆ, ಅದೆಲ್ಲ ಡಿಸ್ಕಸ್ ಮಾಡಿದ್ದಾರೆ. ಅದು ಆಗಿನ ಕಾಲದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಬಾಂಬೆ ಗವರ್ಮೆಂಟ್ ನ ಅಧೀನಕ್ಕೆ ಒಳಪಟ್ಟಿತ್ತು. ಅಪ್ ಟು ಧಾರವಾಡ ತನಕ ಆ ರೀಸನ್ ಇತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಜನಸಂಪನ್ಮೂಲ ಇಲಾಖೆಯ ನಿವೃತ್ತ ಕಾರ್ಯದರ್ಶಿಯಾದ ಕೆ ಜಯಪ್ರಕಾಶ್, ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಎಂ ಆರ್ ಹುಲಿನಾಯ್ಕರ್, ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್, ಶ್ರೀದೇವಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ನರೇಂದ್ರ ವಿಶ್ವನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಅಂಜನ್ ಕುಮಾರ್, ಅಮುಕ್ ಟಿವಿ, ತುಮಕೂರು.
ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮ ದಿನಾಚರಣೆಯ ಪ್ರಯುಕ್ತ ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ಶುಕ್ರವಾರದಂದು ಬಿಜೆಪಿಯಲ್ಲಿ ರೈತ ಮೋರ್ಚಾ ವತಿಯಿಂದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಈ ಕಬಡ್ಡಿ ಪಂದ್ಯಾವಳಿಗೆ ಜಿಲ್ಲೆಯ ಎಲ್ಲೆಡೆಯಿಂದ ರೈತಾಪಿ ವರ್ಗ ಆಗಮಿಸುತ್ತಿದ್ದು ಈ ಕ್ರೀಡೆಯು ಗ್ರಾಮೀಣ ರೈತರಿಗಾಗಿಯೇ ಆಯೋಜಿಸಲಾಗಿದೆ ಎಂದು ರೈತ ಮೋರ್ಚಾ ನಗರ ಘಟಕ ಅಧ್ಯಕ್ಷ ಹಾಗೂ ಟೂಡಾ ಸದಸ್ಯ ಜಗದೀಶ್ ಹೇಳಿದ್ದಾರೆ. ನಗರ ಪ್ರದೇಶದವರಿಗೆ ಕ್ರೀಡಾಕೂಟದಲ್ಲಿ ಅವಕಾಶವಿಲ್ಲ. ಬೆಳಗ್ಗೆ 10 ಗಂಟೆಗೆ ಸಂಸದರು ಶಾಸಕರು ಸೇರಿದಂತೆ ಪಕ್ಷದ ಪ್ರಮುಖರು ಕ್ರೀಡೆಗೆ ಚಾಲನೆ ನೀಡುವರೆಂದು ತಿಳಿಸಿದರು. ಸನ್ಮಾನ್ಯ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ತುಮಕೂರು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ನಾವೊಂದು ರೈತರ ಮಕ್ಕಳಿಗೋಸ್ಕರನೇ ಒಂದು ಕ್ರೀಡಾಕೂಟವನ್ನು ಅದರಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಾಡು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದರಂತೆ ನಾಳೆ 10 ಗಂಟೆಗೆ ಕಬಡ್ಡಿ ಪಂದ್ಯಾವಳಿಯ ಉದ್ಘಾಟನೆ ನಡೆದು ತುಮಕೂರು ಜಿಲ್ಲೆಯ ಎಲ್ಲ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಕ್ರೀಡಾಪಟುಗಳು ಅದರಲ್ಲಿ ಭಾಗವಹಿಸುತ್ತಾರೆ. ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ನಾಳೆ ನಮ್ಮ ತುಮಕೂರು ಸಂಸದರಾದಂತಹ ಜಿ ಎಸ್ ಬಸವರಾಜರವರು, ನಮ್ಮ ಶಾಸಕರಾದಂತಹ ಜ್ಯೋತಿ ಗಣೇಶ್ ಅವರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಹೆಬ್ಬಾಕ ರವಿಶಂಕರ್ ಅವರು ಮತ್ತು ನಮ್ಮ ರೈತ ಮೋರ್ಚಾ ಜಿಲ್ಲಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶಿವಪ್ರಸಾದ್ ಜಿಯವರು ಮತ್ತು ಎಲ್ಲ ಪ್ರಮುಖ ನಮ್ಮ ನಾಯಕರುಗಳು, ತುಮಕೂರು ಜಿಲ್ಲೆಯ ಎಲ್ಲ ಪ್ರಮುಖ ನಾಯಕರುಗಳು, ಎಲ್ಲ ಶಾಸಕರುಗಳು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಾಳೆ ಪೂರ್ತಿ ಬೆಳಗಿನಿಂದ ಸಂಜೆವರೆಗೂ ತುಮಕೂರು ಜಿಲ್ಲೆಯ ಸುಮಾರು 9 ತಂಡಗಳು ಇದರಲ್ಲಿ ಭಾಗವಹಿಸ್ತಾರೆ. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಎರಡು ಕಡೆ ಗ್ಯಾಸ್ ರೀಫಿಲ್ಲಿಂಗ್ ಸೆಂಟರ್ಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದರು. ತುಮಕೂರಿನ ಅರಳಿಪೇಟೆಯಲ್ಲಿರುವ ಶುಭಶ್ರೀ ಆಟೋ ನಿಲ್ದಾಣದ ಮೇಲೆ ದಾಳಿ ನಡೆಸಿ 177 ಸಿಲಿಂಡರ್ಗಳು, 4 ಗ್ಯಾಸ್ ಮೋಟರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ತುಮಕೂರಿನ ಗಾರ್ಡನ್ ರಸ್ತೆಯಲ್ಲಿರುವ ಗ್ಯಾಸ್ ರಿಫಿಲ್ಲಿಂಗ್ ಸೆಂಟರ್ ಮೇಲೆ ದಾಳಿ ನಡೆಸಿ ಅಲ್ಲಿ 24 ಸಿಲಿಂಡರ್ ಮತ್ತು 3 ಗ್ಯಾಸ್ ಮೋಟರ್ಗಳನ್ನು ವಶಪಡಿಸಿಕೊಂಡಿದ್ದು ಆರೋಪಿಗಳು ಪರಾರಿಯಾಗಿದ್ದಾರೆ. ಆಹಾರ ನಿರೀಕ್ಷಕರುಗಳಾದ ಕೃಷ್ಣಮೂರ್ತಿ, ರಘು ಮತ್ತು ನಗರ ಠಾಣಾ ಪೊಲೀಸರು ಈ ಕಾರ್ಯಾಚರಣೆ ನಡೆಸಿದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಸದಸ್ಯರೋರ್ವರ ಧರಣಿ, ಕೂಗಾಟ ಆರೋಪಗಳಲ್ಲಿ ಸುಮಾರು 2 ಗಂಟೆಗಳ ಕಾಲ ಇಲ್ಲಿನ ನಗರಸಭೆಯ ಕಾಮಗಾರಿಗಳ ವಿಶೇಷ ಸಭೆ ಮುಕ್ತಾಯಗೊಂಡ ಪ್ರಸಂಗ ಗುರುವಾರ ಬೆಳಗ್ಗೆ ಗೌರಿಬಿದನೂರಿನಲ್ಲಿ ನಡೆಯಿತು. 15ನೇ ಹಣಕಾಸು ಯೋಜನೆ ಎಸ್ಎಫ್ಸಿ ಅನುದಾನದ ಅನುಮೋದನೆಗೆ ಅಧ್ಯಕ್ಷೆ ರೂಪಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ವಿಷಯಗಳೆಲ್ಲ ಸಮಾಧಾನದಿಂದಲೇ ಅನುಮೋದನೆಗೊಂಡವು. ಈ ಮಧ್ಯೆ ಕೋಟ್ಯಾಂತರ ರು ಅನುದಾನದಲ್ಲಿ ನಡೆಯುವ ಕಾಮಗಾರಿಗಳ ಬಗ್ಗೆ ಅಭಿಯಂತರರು, ಪೌರಾಯುಕ್ತರು ಸೂಕ್ತ ರೀತಿಯಲ್ಲಿ ಗಮನಹರಿಸುತ್ತಿಲ್ಲ ಎಂದು ತಗಾದೆ ತೆಗೆದ ಸದಸ್ಯರಾದ ಡಿಜೆ ಚಂದ್ರಮೋಹನ್, ಅಮರ್ನಾಥ್, ಗೋಪಿನಾಥ್, ಶ್ರೀಕಾಂತ್ ಅವರು ಸದಸ್ಯರ ಆಕ್ಷೇಪಕ್ಕೆ ಮನ್ನಣೆ ನೀಡದೆ ಬಿಲ್ ಪಾವತಿಸುವ ಕ್ರಮ ಸರಿಯಲ್ಲ ಎಂದು ಕಲಿಮುಲ್ಲಾ ದೂರಿದರು. ಖಾತೆಗಳ ಕೆಲಸ ತೀರಾ ಬೇಕು ಅಂದಾಗ ಸತಾಯಿಸಿದಾಗ ಖಾತೆಗಳಿಗೆ ಬಂದೇ ಬರ್ತಾರ. ಯಾರ ಮುದುಕರು ಮುಸ್ಲಿಂ ವಾರ್ಡ್ಗಳಲ್ಲಿ ಇರ್ತಾರೆ, ಅವ್ರು ಬಂದು ಕೇಳೇ ಕೇಳ್ತಾರೆ, ಸದಸ್ಯರು ಯಾರು ಖಾತೆಗಳು ಇಟ್ಕೊಂಡು ಮಾಡಿ ಅಂತ ಬರಲ್ಲ. ಯಾರು ಫೇಲ್ ಆಗಲ್ಲ ಅವ್ರು ಬರ್ತಾರೆ, ಬಂದು ಮಾಡಿಸ್ಕೊಳ್ತಾರೆ. ಅಷ್ಟು ಬೇರೆ ಏನಿಲ್ಲ. ಬೇರೆಯವ್ರಿಗೆ ಯಾರು ಕೊಡಕ್ ಬಿಡ್ತೀರಾ? ನಿಮ್ ಸಿಬ್ಬಂದಿ ಬಗ್ಗೆ ಕಂಟ್ರೋಲ್ ಮಾಡಿ. ಸಭೆ ಆರಂಭಿಸಿದ 1/2 ಗಂಟೆಗೆ ಬಂದ ಸದಸ್ಯ ಸುಬ್ಬರಾಜುಗೆ ಆಸನರಾಗಲು ಕುರ್ಚಿಯೇ ಇರಲಿಲ್ಲ. 15 ನಿಮಿಷಗಳ ಕಾಲ ನಿಂತೆ ಕಲಾಪವನ್ನ ಗಮನಿಸಿದ ಸದಸ್ಯರು ಪೌರಾಯುಕ್ತರ ಗಮನ ಸೆಳೆದಾಗ ಕುರ್ಚಿಗಳ ಕೊರತೆಯಿಂದ ಸದಸ್ಯರೋರ್ವರು ನಿಂತು ಸಭೆಯಲ್ಲಿ ಪಾಲ್ಗೊಳ್ಳುವುದು ಸಭಾ ಅಗೌರವ ಎಂದು ಸದಸ್ಯ ಡಿಜೆ ಚಂದ್ರಮೋಹನ್ ದೂರಿದರು. ತಕ್ಷಣ ಸದಸ್ಯ ಸುಬ್ಬರಾಜು ತನಗೆ ಆಸನವಿಲ್ಲ ಎಂದು ಪ್ರತಿಭಟನೆಗೆ ಮುಂದಾಗಿ ಸಭಾಂಗಣದ ನೆಲದಲ್ಲಿ ದಿಢೀರ್ ಕುಳಿತು ಧರಣಿಗೆ ಮುಂದಾದಾಗ ಸದಸ್ಯರಾದ ಶ್ರೀರಾಮಪ್ಪ, ಖಲೀಂ, ಮೋಹನ್, ಗೋಪಿನಾಥ್, ಇಂಜಿನಿಯರ್ ರಾಮಚಂದ್ರ ಮನವೊಲಿಸಲು ಸತತ ಪ್ರಯತ್ನಿಸಿದರು. ಕುರ್ಚಿ
ಇನ್ನು ಧರಣಿ ನಿರತ ಸುಬ್ಬರಾಜು ಸಭೆಯನ್ನೇ ಬಹಿಷ್ಕರಿಸಿ ಮುಂದಾದಾಗ ಇತರೆ ಕೆಲ ಸದಸ್ಯರು ಪಕ್ಷಾತೀತವಾಗಿ ಹೊರನಡೆದು ಪುನಃ ಅಧಿಕಾರಿ ವರ್ಗ ಸದಸ್ಯರ ಮನವೊಲಿಸಿ ಕರೆತಂದಾಗ ಸಭೆ ನಡುವೆ ಸದಸ್ಯ ಸುಬ್ಬರಾಜುಗೆ ನಡೆದ ಘಟನೆಯನ್ನ ಟಿಜೆ ಚಂದ್ರಮೋಹನ್ ವಿಷಾದಿಸಿದರು. ನಗರಸಭಾ ಸದಸ್ಯರು ಸುಬ್ಬರಾಜು ಅವರು ತಡವಾಗಿ ಸಭೆಗೆ ಬಂದರು. ಆ ಸಭೆಗೆ ಬಂದಿರೋ ಸಂದರ್ಭದಲ್ಲಿ ಅವರಿಗೆ ಸಭಾಂಗಣದಲ್ಲಿ ಆಸನಗಳಿರಲಿಲ್ಲ. ಸುಮಾರು 20 ನಿಮಿಷಕ್ಕೂ ಹೆಚ್ಚು ಕಾಲ ಅವರು ಸಭಾಂಗಣದಲ್ಲಿ ನಿಂತೇ ಇದ್ದರು. ಆ ನಿಂತಿದ್ದನ್ನು ಮಾನ್ಯ ನಗರಸಭಾ ಅಧ್ಯಕ್ಷರು ಪೌರಾಯುಕ್ತರು ಯಾರೂ ಕೂಡ ಗಮನಿಸಲಿಲ್ಲ. ಕಡೆಗೆ ಅವ್ರಿಗೆ ಕುರ್ಚಿ ಇಲ್ವಲ್ಲ ಇಲ್ಲಿ ಅಂತ ಸದಸ್ಯರು ಪ್ರಶ್ನೆ ಮಾಡಿದಾಗ ಅಲ್ಲಿ ಆಸನಗಳ ವ್ಯವಸ್ಥೆ ಸಮರ್ಪಕವಾಗಿರಲಿಲ್ಲ, ಆಸನಗಳ ಕೊರತೆ ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಗದ್ದಲ ನಡೀತು. ಮುಂದಿನ ಸಭೆಯಲ್ಲಿ ನಾನು ಆಸನಗಳ ವ್ಯವಸ್ಥೆ ಮಾಡ್ತೀನಿ ಅಂತ ಪೌರಾಯುಕ್ತರು ಹೇಳಿದರು. ಅದು ಕೂಡ ಬೇಜವಾಬ್ದಾರಿ ಉತ್ತರ ಅದು. ಆದರೆ ಕಳೆದ ಸುಮಾರು 4 ತಿಂಗಳಿಂದ ಗೌರಿಬಿದ್ದೂರು ನಗರಸಭೆ ಸಭಾಂಗಣಕ್ಕೆ ಕುರ್ಚಿಗಳು ಬೇಕು ಅಂತಕ್ಕಂಥ ಒಂದು ದೊಡ್ಡ ಬೇಡಿಕೆ ಇವತ್ತಿಗೂ ಈಡೇರಿಲ್ಲ. ಮುಂದಿನ ಸಭೆ ಒಳಗಡೆ ಆಸನಗಳು ತರದೇ ಇದ್ದ ಪಕ್ಷದಲ್ಲಿ ಆ ಸಭೆ ಕೂಡ ಯಾರು ಹಾಜರು. ಜೊತೆಗೆ ಕುರ್ಚಿಗಳಿಗೆ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು ಮುಂದಿನ ಸಭೆಯೊಳಗೆ ಖರೀದಿಸಲಾಗುವುದು ಎಂದು ಪೌರಾಯುಕ್ತೆ ಗೀತಾ ತಿಳಿಸಿದರು. ಇನ್ನು ಈ ಸಭೆಯಲ್ಲಿ ಉಪಾಧ್ಯಕ್ಷೆ ಭಾಗ್ಯಮ್ಮ, ಸದಸ್ಯರಾದ ಕೆಎಂ ಗಾಯತ್ರಿ, ಪದ್ಮಾವತಮ್ಮ, ಶಭಾನ, ರಾಜೇಶ್ವರಿ, ಮೈಲಾರಿ, ವೆಂಕಟರೆಡ್ಡಿ, ರಾಜಕುಮಾರ್ ಹಾಗೂ ಮತ್ತಿತರ ಸದಸ್ಯರು ಸಭೆಯಲ್ಲಿ ಹಾಜರಾಗಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕುರುಬೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ 2021-22 ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ರೈತರು ಪಡೆದ ಸಾಲವನ್ನು ಮರುಪಾವತಿಸಿ ಸಂಘದ ಮತ್ತಷ್ಟು ಅಭಿವೃದ್ಧಿಗೆ ದುಡಿಯಬೇಕೆಂದು ಸಂಘದ ಅಧ್ಯಕ್ಷ ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ ಚಿಂತಾಮಣಿಯಲ್ಲಿ ಹೇಳಿದರು. ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಕುರುಬೂರು ಗ್ರಾಮದಲ್ಲಿನ ಕುರುಬೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ 2021-22 ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ದೊಡ್ಡಬೊಮ್ಮೇನಹಳ್ಳಿ ವೆಂಕಟರೆಡ್ಡಿ ಅವರು ಭಾಗವಹಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕುರುಬೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದಿಂದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆದುಕೊಂಡಿರುವ ರೈತರು ಉತ್ತಮ ರೀತಿಯಲ್ಲಿ ಸಾಲವನ್ನು ಸದ್ಬಳಕೆ ಮಾಡಿಕೊಂಡು ಸಂಘಕ್ಕೆ ಸಾಲವನ್ನು ಮರುಪಾವತಿ ಮಾಡುವುದರಿಂದ ಸಂಘ ಮತ್ತಷ್ಟು ಅಭಿವೃದ್ಧಿಯಾಗುವುದಲ್ಲದೆ ಮತ್ತೊಬ್ಬ ರೈತರಿಗೆ ಸಾಲ ಕೊಡಲು ಅನುಕೂಲವಾಗುವುದರಿಂದ ನಿಗದಿತ ದಿನಾಂಕದೊಳಗೆ ರೈತರು ಸಾಲವನ್ನು ಮರುಪಾವತಿ ಮಾಡಿ ಸಂಘದ ಅಭಿವೃದ್ಧಿಗೆ ದುಡಿಯಬೇಕು ಎಂದು ಮನವಿ ಮಾಡಿದರು. ಜೊತೆಗೆ ಲೈಸೆನ್ಸ್ ಇಲ್ಲದೆ ಮಾರಾಟ ಮಾಡೋಂಗಿಲ್ಲ. ಏರಿಯಾಡ್ಕೆ ನಮ್ಗೆ ಲೈಸೆನ್ಸ್ ಇಲ್ಲ. ಕೈವಾರದಲ್ಲಿ ಲೈಸೆನ್ಸ್ ಇದೆ, ಕುರುಬೂರಲ್ಲಿ ಲೈಸೆನ್ಸ್ ಇದೆ. ಆದರೂ ಕೂಡ ಈ ಕಂಪನಿಗಳವರು ಎಲ್ಲ ನಾವು ಕೇಳಿದಂಥ ಗೊಬ್ಬರವನ್ನು ರೈತರಿಗೆ ಬೇಕಾದಂಥ ಗೊಬ್ಬರವನ್ನು ಕೊಡ್ತಾ ಇದೆ. ಯಾಕೆಂದರೆ ಅವರು ಅದಕ್ಕೆ ಮ್ಯಾಚಿಂಗ್ ಮಾಡ್ತಾರೆ. ನಾವು ಯೂರಿಯಾ ಕೇಳಿದ್ರೆ 20 ಕ್ಕೆ ತಗೊಳ್ಳಿ, ಅಥವಾ ಡ್ರಿಪ್ ಗೊಬ್ಬರ ತಗೊಳ್ಳಿ, ಡಿ ಎ ಪಿ ಕೇಳಿದ್ರೆ ಡ್ರಿಪ್ ಗೊಬ್ಬರ ತಗೊಳ್ಳ್ರಿ ಅಂತ ಹೇಳ್ತಾರೆ. ಈಗೇನಾಗಿದೆ, ಯೂರಿಯಾ 20 ಬಂದ ತಂದಾಗ ಅದು 20 ಇದು 20 ಅಂತ ನಮ್ಗೆ ಕೊಟ್ಟಿದ್ದೆ. ಯೂರಿಯಾ 4 ದಿನದಲ್ಲಿ ಮುಗಿದೈದೆ, 20 ಮುಗಿದೈದೆ, 20 ಹಂಗೆ ಉಳಿದಿದೆಲ್ಲ ಪೂರ್ತಿ. ಅದು ಇಷ್ಟು ಟೈಮಲ್ಲಿ ನಾವು ಮಾರಾಟ ಮಾಡಬೇಕು ಅಂತ ಅವರು ಕಂಪನಿಯವರು ನಿಗದಿ ಮಾಡಿರ್ತಾರೆ. ನಾವು ಇಷ್ಟು ಮಾರಾಟ ಮಾಡಿ ಅವ್ರಿಗೆ ಎಲ್ಲಸು ಕೊಡಬೇಕು, ಆಮೇಲೆ ಸರ್ಪ್ರೈಸ್ ಮಾಡ್ತಾರೆ. ಆದರೆ ಎರಡೂ ಮಾರಾಟ ಆಗ್ತಾ ಇಲ್ಲ. ನಾವು ರೈತರಿಗೆ ಇದು ತಗೋ ಅದು ತಗೋ ಎರಡು ತಗೋಬೇಕು ಅಂತ ಹೇಳಿದ್ರೆ ಒಪ್ಪಲ್ಲ. ಅವ್ರು ಏನು ಬೇಕೋ ಅದು ಕೇಳ್ತಾರೆ. ಅವ್ರ ಕಂಪನಿಗಳವರು ಆ ರೀತಿ ಕೊಡ್ತಾ ಇಲ್ಲ. ಡಿ ಎ ಪಿ ಕೇಳಿದ್ರೆ ಅದು ಮ್ಯಾಚಿಂಗ್ ಕೊಬ್ಬರಿಗೆ ಕೊಡ್ತಾರೆ, ಅದು ವ್ಯಾಪಾರ ಆಗಲ್ಲ, ರೈತರು ತಗೊಂಡು ಹೋಗೋದಿಲ್ಲ. ಡಿ ಎ ಪಿ ಒಂದು ಮಾತ್ರ ಖರ್ಚಾಗ್ತದೆ, ಯೂರಿಯಾ ತಗೊಂಡು ಹೋಗ್ತಾರೆ. ಇದು 20. ಇನ್ನು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಕೃಷ್ಣಪ್ಪ, ನಿರ್ದೇಶಕರಾದ ಮಂಜುನಾಥ ಕೆಎಂ, ನಟರಾಜ್ ಕೆಎಂ, ಶಿವಾರೆಡ್ಡಿ ಎಂ, ನೇತಾಜಿ ಗೌಡ,
ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ ವೆಂಕಟೇಶ ಮೂರ್ತಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಒಂದು ಕಾಲದಲ್ಲಿ ರೈತರ ಪಾಲಿಗೆ ಕಾಮಧೇನುವಾಗಿದ್ದ ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ 2021-22 ಸಾಲಿನ ಸರ್ವ ಸದಸ್ಯರ ಮಹಾಸಭೆಯನ್ನ ಎಪಿಎಂಸಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಗೋದಾಮಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹೌದು, ಒಂದು ಕಾಲದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿಗೆ ರಿಯಾಯಿತಿ ದರದಲ್ಲಿ ರಸಗೊಬ್ಬರ, ಔಷಧಿಗಳು ಹಾಗೂ ಆಹಾರ ಪದಾರ್ಥಗಳನ್ನು ಒದಗಿಸುತ್ತಿದ್ದ ಚಿಕ್ಕಬಳ್ಳಾಪುರ ಟಿಎಪಿಸಿಎಂಎಸ್ ಸೊಸೈಟಿ ಈಗ ಕುಂಟುತ್ತಾ ಎಡವುತ್ತಾ ನಡೆಯುತ್ತಿದೆ. ದಿವಾಳಿಯಾಗಿರುವ ಸಹಕಾರ ಸಂಘಕ್ಕೆ 4 ವರ್ಷಗಳ ಹಿಂದೆ ನಡೆದ ಚುನಾವಣೆ ಅಧಿಕಾರಕ್ಕೆ ಬಂದ ತಂಡ ಸಂಘವನ್ನ ಮತ್ತೆ ಸಬಲೀಕರಣಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ನಗರದ ಎಪಿಎಂಸಿಯಲ್ಲಿರುವ ತನ್ನ ಗೋದಾಮಿನಲ್ಲಿ ವಾರ್ಷಿಕ ಮಹಾಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ತಾಲೂಕಿನ ಹಲವಾರು ಸಹಕಾರ ಸಂಘಗಳ ಮುಂಚೂಣಿ ನಾಯಕರು, ಸಾವಿರಾರು ಸದಸ್ಯರು ಭಾಗಿಯಾಗಿದ್ದರು. ಟಿಎಪಿಸಿಎಂಎಸ್ ಅಧ್ಯಕ್ಷ ಆಲ್ವರೆಡ್ಡಿ ಮಾತನಾಡಿ, ಸಂಘದಲ್ಲಿರುವ 5,000 ಜನರಿಗೂ ಆಹ್ವಾನ ನೀಡಿದ್ದೇವೆ. ಸಾವಿರಾರು ಜನ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ದಿವಾಳಿ ಹಂಚಿಗೆ ತಲುಪಿದ್ದ ಸಂಘವನ್ನ ಎದ್ದು ಕುಳಿತುಕೊಳ್ಳುವ ಮಟ್ಟಕ್ಕೆ ತಂದಿದ್ದೇವೆ. ಮುಂದೆ ಸಂಘದಿಂದಲೇ ಎಲ್ಲ ವಹಿವಾಟು ನಡೆಸುವ ಸ್ಥಿತಿಗೆ ತರುತ್ತೇವೆ ಎಂದು ಹೇಳಿದರು. ಈ ದಿವಸ ಬಹಳಷ್ಟು ಜನ ನಮ್ಮಲ್ಲಿ ಸದಸ್ಯರು, 5,000 ಜನ ಸದಸ್ಯರು, ಎಲ್ಲ ಸದಸ್ಯರು ಬಹಳ ಖುಷಿಯಾಗಿ ಭಾಗವಹಿಸಿ ಒಂದು ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ನಾವು ಈ ಸಹಕಾರ ಸಂಘ ಬಹಳಷ್ಟು ಆರ್ಥಿಕವಾಗಿ ಹಿನ್ನಡೆ ಅನುಭವಿಸಿದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. 4 ವರ್ಷದಿಂದ ಈಗ 4 ವರ್ಷಗಳಿಂದ ಬಹಳಷ್ಟು ಸುಧಾರಣೆ ತಂದು ಈಗ ಉತ್ಪಾದನೆಗೆ ಬಹಳ ಮುಖ್ಯವಾಗಿ ರೈತರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ರಸಗೊಬ್ಬರ ಮತ್ತು ಕೀಟನಾಶಕಗಳ ವ್ಯಾಪಾರ ಅಲ್ಲಿಗೆ ಪ್ರಾರಂಭ ಮಾಡ್ತಾರೆ. 5 ತಾರೀಕು ಮುಂದೆ ಅಲ್ಲಿ ಕಟ್ಟಡವನ್ನು ಸ್ವಲ್ಪ ಅಭಿವೃದ್ಧಿ ಮಾಡೋದಿದೆ, ಅದಕ್ಕೂ ಸಹ ಅನುಮತಿ ಈಗಾಗಲೇ ಪಡೆಯಲಾಗಿದೆ. ಮುಂದಿನ ದಿನಗಳಲ್ಲಿ ಸದಸ್ಯರಿಂದ ಹೆಚ್ಚು ನಾವು ಡೆಪಾಸಿಟ್ಸ್. ಇನ್ನು ಈ ವಾರ್ಷಿಕ ಮಹಾಸಭೆಯಲ್ಲಿ ಯಲುವಳ್ಳಿ ರಮೇಶ್, ಮರಳುಕೊಂಟೆ ಕೃಷ್ಣಮೂರ್ತಿ, ರಾಮಸ್ವಾಮಿ, ಪಟ್ರೇನಹಳ್ಳಿ ಮೋಹನ್, ಈರ ಚಿನ್ನಪ್ಪ, ನಂದಿಮೂರ್ತಿ, ಸತೀಶ್, ಗೋವಿಂದ ಸ್ವಾಮಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಘ ಟಿವಿ, ಚಿಕ್ಕಬಳ್ಳಾಪುರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಈಶ್ರಮ ಕಾರ್ಡ್ ಹಾಗೂ ಆಯುಷ್ಮಾನ್ ಭಾರತ್ ಕಾರ್ಡ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಗುಡಿಬಂಡೆಯ 11ನೇ ವಾರ್ಡ್ನ ಹಾಲಿನ ಡೈರಿ ಕಾರ್ಯಾಲಯದಲ್ಲಿ ಏರ್ಪಡಿಸಲಾಗಿತ್ತು. ಈಗಾಗಲೇ ಪಟ್ಟಣದ ಹಲವಾರು ವಾರ್ಡ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಅರ್ಹ ನಾಗರಿಕರೆಲ್ಲರಿಗೂ ಸಹ ಈ ಸೌಲಭ್ಯ ದೊರಕಿಸುವುದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಉದ್ದೇಶವಾಗಿದೆ. ಈ ಸಮಯದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್ ಮಾತನಾಡಿ, ಕಳೆದ 1.5 ತಿಂಗಳಿನಿಂದ ವಿವಿಧ ವಾರ್ಡ್ಗಳಲ್ಲಿ ಈ ಶ್ರಮ ಕಾರ್ಡ್ ಹಾಗೂ ಆಯುಷ್ಮಾನ್ ಭಾರತ್ ಕಾರ್ಡ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಈಗಾಗಲೇ ಹಲವು ವಾರ್ಡ್ಗಳಲ್ಲಿ ಪೂರ್ಣಗೊಳಿಸಲಾಗಿದೆ. ಎಲ್ಲ ಅರ್ಹ ನಾಗರಿಕರು ಈ ಸೌಲಭ್ಯವನ್ನು ಪಡೆದುಕೊಳ್ಳಲು ವಿನಂತಿಸುತ್ತೇನೆ ಎಂದು ತಿಳಿಸಿದರು. ಈಗ ಸುಮಾರು 1.5 ತಿಂಗಳಿಂದ ಆಯುಷ್ಮಾನ್ ಭಾರತ್ ಕಾರ್ಡನ್ನು ನಾವು ಪಟ್ಟಣದ ವಾರ್ಡ್ ನಂಬರ್ 1 ಕೂಡ ಅರ್ಧ ಆಗಿದೆ, 2 ಕಂಪ್ಲೀಟ್ ಆಗಿದೆ, 3 ಮಾಡ್ತಾ ಇದ್ದೀವಿ, 4, 5 ಪೆಂಡಿಂಗ್ ಇದೆ. ಇವತ್ತಿನ ದಿವಸ 9 ಕಂಪ್ಲೀಟ್ ಆಗಿದೆ, 9, 10. ಈಗ ಇವತ್ತಿನ ದಿವಸ ನಾವು ವಾರ್ಡ್ ನಂಬರ್ 11 ಈ ಆಯುಷ್ಮಾನ್ ಕಾರ್ಡನ್ನ ನಾವು ಸಾರ್ವಜನಿಕರಿಗೆ ಕರ್ಕೊಂಬಂದು ಅದನ್ನು ಕಾರ್ಡನ್ನ ನಾವು ಮಾಡಿಸ್ತಾ ಇದ್ದೀವಿ. ಇದನ್ನು ಸದುಪಯೋಗ ಪಡ್ಕೋಬೇಕು ಎಲ್ಲ ನಾಗರಿಕರು ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೇನೆ. ಇನ್ನು ಈ ಸಮಯದಲ್ಲಿ 11ನೇ ವಾರ್ಡ್ನ ಸದಸ್ಯೆ ಕೆಎನ್ ಮಂಜುಳಾ, ಮುಖಂಡ ಅಂಬರೀಶ್, ನ್ಯೂ ಪಬ್ಲಿಕ್ ಸ್ಕೂಲ್ನ ಕಾರ್ಯದರ್ಶಿ ಪರಿಮಳ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿ ಯೇಸುಜಾತ, ಮುಖಂಡ ಮುನೀರ್ ಸೇರಿದಂತೆ ಅನೇಕರು ಹಾಜರಿದ್ದರು. ವಿ ರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ಸಂವಿಧಾನಬದ್ಧವಾದ ಅಧಿಕಾರವನ್ನ ಕೊಡುವಂತೆ ಒತ್ತಾಯಿಸುವ ಸಂಘಟಿತ ಪ್ರಯತ್ನ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಆಗದಿರುವ ಕೊರತೆಯನ್ನ ನೀಗಿಸಿ ಕೇರಳ ರಾಜ್ಯ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಪಂಚಾಯಿತಿ ಸದಸ್ಯರಿಗೆ ವೇತನ ಹೆಚ್ಚಿಸಬೇಕೆಂದು ತಾಲೂಕು ಅಧ್ಯಕ್ಷ ಚಂದ್ರಪ್ಪ ಚಿಕ್ಕಬಳ್ಳಾಪುರದಲ್ಲಿ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದಿಂದ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು.
ತಾಲೂಕು ಅಧ್ಯಕ್ಷ ಆಗಲಗುರ್ಕಿ ಡಾಕ್ಟರ್ ಎನ್ ಚಂದ್ರಪ್ಪ ಮಾತನಾಡಿ, ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಸದಸ್ಯರನ್ನು ಪಕ್ಷ, ಜಾತಿ, ಧರ್ಮ, ವರ್ಗ, ಲಿಂಗ ಹಾಗೂ ಪ್ರದೇಶದ ಭೇದ ಭಾವವಿಲ್ಲದೆ ಪಂಚಾಯಿತಿ ಸದಸ್ಯರನ್ನ ಜಾಗೃತಿ ಮೂಡಿಸಿ ಅಧಿಕಾರ ನಡೆಸುವ ಉದ್ದೇಶದಿಂದ ಪಂಚಾಯಿತಿ ಸದಸ್ಯರ ಒಕ್ಕೂಟ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ತರಲಾಗಿದೆ. ಸಂಘ ಪ್ರಾರಂಭವಾಗಿ 5 ವರ್ಷಗಳಾಗಿದೆ. ನಮ್ಮ ತಾಲೂಕಿನಲ್ಲಿ ಈಗ ಸಂಘ ಪ್ರಾರಂಭವಾಗಿದೆ. ಜಿಲ್ಲೆ ಹಾಗೂ ವಿಭಾಗೀಯ ಮಟ್ಟದಲ್ಲೂ ಸಂಘಟನೆ ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದರು. ಈ ಒಕ್ಕೂಟ ಪ್ರಾರಂಭ ಆಗಲಿಲ್ಲ, ಹಾಗಾಗಿ ನಮಗೆ ಈ ಒಂದು ರಾಜ್ಯ ಪಂಚಾಯಿತಿ ಸದಸ್ಯರ ಒಕ್ಕೂಟದ ವತಿಯಿಂದ ತಾಲೂಕಲ್ಲಿ ಒಂದು ಒಕ್ಕೂಟ ಪ್ರಾರಂಭ ಮಾಡಿ ಅಂತ ಒಂದು ಆದೇಶ ನಮಗೆ ಬಂತು. ಆದೇಶದ ಮೇರೆಗೆ ನಾವೇನು ಮಾಡಿದ್ದೀವಿ, ಚಿಕ್ಕಬಳ್ಳಾಪುರದಲ್ಲಿ ಕೂಡ ಚಿಕ್ಕಬಳ್ಳಾಪುರ 23 ಪಂಚಾಯಿತಿ ಸದಸ್ಯರನ್ನು ಸೇರ್ಪಡೆ ಮಾಡಿಕೊಂಡು ಈ ಒಂದು ಒಕ್ಕೂಟ ಪ್ರಾರಂಭ ಮಾಡಿದ್ದೀವಿ. ಈ ಒಕ್ಕೂಟದಲ್ಲಿ ಯಾವುದೇ ಜಾತಿ, ಮತ ಪಕ್ಷ ಯಾವುದೂ ಇಲ್ಲ, ಎಲ್ಲವನ್ನು ಸೇರಿಸ್ಕೊಂಡು ನಾವು ಒಟ್ಟಿಗೆ ಮಾಡ್ತಕ್ಕಂಥದ್ದು. ಹಾಗಾಗ್ಬಿಟ್ಟು ಇದ್ರ ನಮ್ಮ ಒಂದು ಮುಖ್ಯ ಗುರಿ ಮತ್ತು ಉದ್ದೇಶ ಏನಪ್ಪ ಅಂದ್ರೆ, ನಮ್ಮಲ್ಲಿ ರಾಜ್ಯ ಏನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇರುವಂತಹ ಆಡಳಿತಾತ್ಮಕ ನಿಯಮಗಳನ್ನು, ಆಡಳಿತಾತ್ಮಕವಾದಂತಹ ಒಂದು ಕಾರ್ಯಗಳನ್ನು ಸರಿಯಾದ ರೂಪದಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು. ಅದೇ ರೀತಿಯಲ್ಲಿ ಯಾಕೆಂದ್ರೆ ನಮ್ಮ ಪಂಚಾಯಿತಿ ಸದಸ್ಯರಲ್ಲಿ ಅನೇಕರು ಅನಕ್ಷರಸ್ಥರಿರ್ತಾರೆ, ಓದಲಿಕ್ಕೆ ಬರಲಿಕ್ಕೆ ಬರೆದಿರತಕ್ಕಂಥ ಜನನೂ ಇದ್ದಾರೆ. ಅಂಥವರೆಲ್ಲರನ್ನ ಸೇರಿಸ್ಕೊಂಡು ನಾವು ಎಲ್ಲ 23 ಪಂಚಾಯಿತಿ ಎಲ್ಲ ಸದಸ್ಯರನ್ನ ಸೇರಿಸ್ಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪಂಚಾಯಿತಿಯಿಂದ ಪಂಚಾಯಿತಿ ಏನು ನಡೀತಾ ಇದೆ, ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದನ್ನ ನಾವು ವಿಮರ್ಶೆ ಮಾಡಿಕೊಂಡು ಹಾಗೇನೆ ನಾವು ಚರ್ಚೆ ಮಾಡಿ ಮುಂದಿನ ಬರುವ ದಿನಗಳಲ್ಲಿ ಉತ್ತಮ ರೀತಿಯ ಆಡಳಿತವನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇದು. ಹಾಗೇನೆ ಇದು ನಮ್ಮ ಒಂದು ಎಲ್ಲ ಸದಸ್ಯರ ಒಂದು ಬೇಡಿಕೆ ಏನಪ್ಪ ಅಂದ್ರೆ, ಈಗಾಗಲೇ ನಮಗೆ ಸದಸ್ಯರಿಗೆ ಗೌರವಧನ ಅಂತ ಹೇಳ್ಬಿಟ್ಟು 1,000 ರೂಪಾಯಿ ಕೊಡ್ತಾ ಇದ್ದಾರೆ, ಸದಸ್ಯರಿಗೆ ಉಪಾಧ್ಯಕ್ಷರಿಗೆ 2,000 ಕೊಡ್ತಾ ಇದ್ದಾರೆ, ಅಧ್ಯಕ್ಷರು 3. ಇನ್ನು ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಅಂದಾರ್ಲಹಳ್ಳಿ ವೆಂಕಟೇಶ್, ಮಂಚನ ಬರೆ ಗಾಯತ್ರಿ, ಪಟ್ರೇನಹಳ್ಳಿ ಮುನಿರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.